ಫ್ರೆಂಡ್ಸ್ ಈಗ ಹೋಗ್ತಾ ಇರುವಂತ ದುಮ್ಮಾಡ್ ದುಮ್ಮಾಡ್ದಲ್ಲಿ ನಾಗರಾಮ ಬಂದಿದ್ದೆ ಅಂತ ಫೋನ್ ಮಾಡಿದ್ರು. ಪಾಪ ತುಂಬ ಬಟ್ರು ಇದ್ದಾರ್ರಿ, ಜಲ್ದಿ ಬರ್ರಿ ಸರ್ ಪ್ಲೀಸ್ ಅಂತೇಳಿ ಕಾಲ್ ಮಾಡಿದರು. ಎಷ್ಟಿದೆ ಹೋಗ್ತಾ ಇರುವಂಥ ಒಂದು ವಿಡಿಯೋ, ರಸ್ತೆಯಲ್ಲಿ ಗಾಡಿ ತೊಗೊಂಡು ಹೋಗ್ತಾ ಇರುವಂಥ ಒಂದು ವಿಡಿಯೋ. ಎಲ್ಲೈತೆ ಮನೆಗೆ ಬಂದೆ, ಎಲ್ಲೈತೆ ಅಂತ ಕೇಳಿದೆ. ಎಷ್ಟು ನೋಡಿದ್ರು ನೋಡಿದ್ರು ಒಳಗಡೆ ಇತ್ತು, ಮತ್ತು ಒಳಗೈತ ದೀಪ ಸುಳ್ಳೆ ಗಡ ಬರ್ಗಡ ಮಾಡ್ತಾರಲ್ಲ ನೋಡಕ್ಕಂತ ಒಳಗೆ ಹೋದಾಗ ಇಲ್ಲಿ ನಾಗರಾಮ ಸೆಂಟ್ರನ್ನಾಗಿ ಗೋಡಿ ಹಚ್ಚೆ ಒಂದು ಸಾಂದ್ರೈತ ಮಾಡಿದ್ದೆ. ಆದರೂ ದೊಡ್ಡ ವಿಡಿಯೋ ಮಾಡೋರು ಯಾರೂ ಇದ್ದಿದ್ದಿಲ್ಲ ಮೊಬೈಲ್ ಕೊಟ್ಟೆ ಸರ್ ಸ್ವಲ್ಪ ವಿಡಿಯೋ ಮಾಡಿ ನೋಡ್ಬೋದು. ಈಗ ಹಾವು ಹೊರಗಡೆ ಬರುತ್ತೆ, ಅದೆಷ್ಟು ಬ್ಯಾಲೆನ್ಸ್ ತೊಗೊಂಡು ಅದು ಕರೆಕ್ಟ್ ಗೋಡಿ ಹತ್ತಿರ ಟ್ರೈ ಮಾಡಿದ್ದೆ. ಟ್ರೈ ಮಾಡಿ ನೋಡಿ ಮತ್ತೆ ಇಲ್ಲಿ ಬ್ಲಾಕ್ ಹತ್ರ ಬಂದು ನಿಮ್ಮ ಬೆಸ್ಟ್ ಜನ ಕೆಲಸ ಏನು ಮಾಡ್ಯಾರಾಗತ್ತಿಲ್ಲ ಅದು ಒಳ್ಳೆ ಕೆಲಸ ಅವ್ರದ್ದು. ಯಾವ ಬಂದರು ಕರೀತಾರೆ ಹೊಡಿದಿಲ್ಲ ಅದ್ರಾಗ ಒಬ್ಬರು ಹೊಡಿದಾರೆ ತಿಳಿ ಕೇಳಿ ಬರ್ತೀವಿ ದಯವಿಟ್ಟು ಹೊಡಿಬೇಡ್ರಿ ಅಂತೇಳಿ. ಅವ್ರು ಒಂಥರ ಏ ನಾಗರಾಮ್ ಅವ್ರಿಗೆ ಹಿಂಗಾಗಿ ಹೊಡಿಲಿಲ್ಲ ಅಂತ ಹೇಳ್ತಾರೆ. ಬಟ್ ನಾಗರಾಮ್ ಅಷ್ಟು ದೇವರಲ್ಲ, ಎಲ್ಲ ಹಾವು ದೇವರು. ಜಾತಿ ಮಾನವನ ಜಾತಿ ಯಾವ ರೀತಿ ಅಂತಂದ್ರೆ ಅದೇ ರೀತಿ ಅವ್ರುಗಳಿಗೂ ಜಾತಿ ಬೇರೆ ಬೇರೆ ಬರ್ತಾವೆ. ಸ್ವಾಮಿಗಳು ಬಂದರೆ ಬೈಬಾರ್ದು ಹೊಡಿಬಾರ್ದು ಅಂತೀರಿ, ಬೇರೆದವ್ರು ಬಂದರೆ ಹೊಡಿದು ಬೈದು ಮಾಡ್ತೀರಿ ತಪ್ಪು. ಹಾವು ಅದೇ ರೀತಿ ನಾಗರಾಮ ಅದು ಒಂದು ಯಾವ ಹಾವು ಅಂತ ಹೊಡಿಬೇಡ ಅಂತ ಹೇಳಿ ಕೆಲಸ ತುಂಬ ಜನ ಹೊಡಿದ್ ಕಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಜನರಿಗೆ ಹೊಡಿಬೇಡ ಕಾಲ್ ಮಾಡಿ ರೆಸ್ಕ್ಯೂ ಮಾಡ್ತೀನಿ. ರೆಸ್ಕ್ಯೂ ಮಾಡಿದಷ್ಟು ಅದನ್ನು ಸುರಕ್ಷಿತವಾದ ಜಾಗದಲ್ಲಿ ಬಿಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾವ ಬಂದು ಹೊಡಿಬೇಡ್ರಿ, ನೋಡ್ತಾ ಇರ್ಬೋದು ಅವರು ಕರೆಕ್ಟ್ ಮಾಡಿಲ್ಲ ಆದರೂ ಇವ್ ಹೆದರ್ಯಾರ ಅವರು ಅದು ವಾರ್ನಿಂಗ್ ಕೊಡ್ತೀನಿ. ನಾನು ಸ್ವಲ್ಪ ಮುಂದೆ ಹೋದಾಗ ಇಂಡಿಯಾದಿಂದ ಮೂರು ಟೈಮ್ ಅಂದರೆ ಕುಕ್ಲಿಕ್ಕೆ ಬರುತ್ತೆ ಅಂದರೆ ಹೊಡಿ ಕಡಿಯಾಕೆ ಬರೋದಿಲ್ಲ ಹೆದರ್ಸಾಕು ಅಂತೇಳಿ ಮುಂದೆ ಬಸ್ಸಲ್ಲಿ ಕೂಗ್ತಾವು. ಅವು ತನ್ನ ಜನ್ಮಕ್ಕೆ ಹೆದರಿತ್ತು ಹೊಡೆದು ಹಿಡಿದಾರ ಅಂತ ಹೇಳಿ ಕಡಿಯಂತಹದ್ರು ಡೈರೆಕ್ಟ್ ಬಾಯಿ ತೆಗೆದು ಹಾಕ್ಬಿಡ್ತಾವು. ಅದ್ರ ಚಲೋ ಜೆಂಟಲ್ಮೆನ್ಸ್ ಡೇ ನಾಗರ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಹಾವುಗಳನ್ನ ಹೊಡಿಬೇಡ್ರಿ. ಹೊಲದಲ್ಲಿರಲಿ ಅಥವಾ ಮನೆಯಲ್ಲಿರಲಿ, ಹೊಲದಲ್ಲಿದ್ದಾಗ ಅವು ಕುರ್ಪುರ್ತಿಗೆ ಬಿಟ್ಟರೆ ಅವು ಮತ್ತು ಎಲ್ಲಿ ಅಡ್ಡಾಡ್ಕೊಂಡು ಹೋಗ್ತಾವೆ. ಅವು ಅಲ್ಲೇ ಒಂದು ಕಡೆ ಇರುವಂಥ ಹಾವುಗಳು ಯಾಕಂದ್ರೆ ಹೋಗಿ ಬಿಟ್ಬಿಡಾರೆ. ಇರುವ ಮಠ ಅಥವಾ ಕೊಪ್ಪಿ ಇರುವ ಮಠ ಮಾತ್ರ ಫುಡ್ ಇರುವ ಮಠ ಅಷ್ಟು ಹಾವುಗಳು ಇರ್ತಾವೆ. ಆಮೇಲೆ ಹಾವು ಇರುವುದಿಲ್ಲ, ಹಾವು ಏನು ಮಾಡಿಬಿಡ್ತಾವೆ ಅಂದರೆ ತಾವು ರಿಟರ್ನ್ ಅವು ಊಟ ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಜಾಗ ಬೇರೆ ಕಡೆ ಊಟ ಹುಡ್ಕೊಂತ ಹೋಗ್ತಾವ. ಪಾಪ ದಯವಿಟ್ಟು ಹಾವುಗಳನ್ನ ಹೊಡಿಬೇಡ್ರಿ. ನನ್ನಿಂದ ನಿಮ್ಮೊಂದು ಕೈ ಮುಗಿದು ಕೇಳ್ತಾರೆ, ಯಾರು ದಯವಿಟ್ಟು ಹಾವುಗಳನ್ನ ಹೊಡಿಬೇಡ್ರಿ ಪ್ಲೀಸ್. ಹಾವು ಬಂದರೆ ನಮಗೆ ಕಾಲ್ ಮಾಡಿರಿ, ನಾವು ಇಮ್ಮಿಡಿಯೇಟ್ ಬಂದು ರೆಸ್ಕ್ಯೂ ಮಾಡಿ ಅದರ ಬಗ್ಗೆ ಒಂದು ಅರಿವು ಮೂಡಿಸಿ ಅವನ ಮೇಲೆ ಅದನ್ನು ಹಾವು ಅಲ್ಲಿಂದ ಹೋಗ್ತೀವಿ. ಕೇರ್ಫುಲ್ ಆಗಿರ್ರಿ, ಮನೆ ಸ್ವಚ್ಛ ಇಟ್ಕೊಳ್ರಿ, ಇಲ್ಲಿ ಕೊಪ್ಪಿ ಬರಲ್ಲಂಗೆ ನೋಡ್ಕೊಂಡ್ರೆ ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಇವ್ರ ಮನೆಯಾಗ ಬರೋಕ್ಕೆ ಕಾರಣ ಅಂದರೆ ಬಚ್ಚಲ ಒಳಗಿಂದ ಕೊಪ್ಪಿ ಇದು ಕೊಪ್ಪಿ ಬಂದಿದ್ದ ಕಾರಣಕ್ಕೆ ಅದು ಹಾವು ಕೊಪ್ಪಿ ಆಸೆ ಬಂದೈತಿ. ಯಾಕಂದರೆ ಮಳೆ ಇಲ್ಲ, ಮಳೆ ಇದ್ದರೆ ಕೊಪ್ಪಿಗಳು ಜಾಸ್ತಿ ಇರ್ತಾವೆ. ಮಳೆ ಇಲ್ಲ, ತುಂಬ ಬಿಸಿಲು, ಯಾವ ಊಟ ಸಿಗೋದಿಲ್ಲ. ಪಾಪ ಒಂದೊಂದು ಹಾವು ಊಟ ಇಲ್ಲದೇ ಸತ್ತು ಹೋಗ್ಬಿಡ್ತಾವೆ ಪಾಪ. ಹೀಗಾಗಿ ದಯವಿಟ್ಟು ಹಾವುಗಳನ್ನ ಹುಡುಗಬೇಡ್ರಿ. ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಥ್ಯಾಂಕ್ ಯು ಬ್ರದರ್ಸ್. ಬಂದ್ ಮಾಡಿ ನೋಡ್ರಿ ಅದನ್ನ.